ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇಂದು ನಾವು ಡಿಸೆಂಬರ್ 22, 23 ಮತ್ತು 24 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಕೇಂದ್ರ ಸರ್ಕಾರವು ಚಿನ್ನದ ಬಾಂಡ್ ಖರೀದಿಗೆ ನಿಗದಿಪಡಿಸಿರುವ ದರವೆಷ್ಟು? ಉತ್ತರ: ಪ್ರತಿ ಗ್ರಾಮ್ಗೆ 3,119 ರೂಪಾಯಿ. ಆನ್ಲೈನ್ನಲ್ಲಿ ಖರೀದಿಸುವವರು ಮತ್ತು ನಗದುರಹಿತ ರೂಪದಲ್ಲಿ ಪಾವತಿಸುವವರಿಗೆ ಬಾಂಡ್ನ ನೀಡಿಕೆ ಬೆಲೆಯಲ್ಲಿ ಪ್ರತಿ ಗ್ರಾಮ್ಗೆ 50 ರೂಪಾಯಿ ಕಡಿತ ನೀಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಧರಿಸಿದೆ. ಈ ಹೂಡಿಕೆದಾರರಿಗೆ ಪ್ರತಿ ಗ್ರಾಮ್ ಚಿನ್ನದ ಬೆಲೆ 3,069 ರೂಪಾಯಿ ಇರಲಿದೆ. ಈ ಚಿನ್ನದ ಬಾಂಡ್ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕೆಂದರೆ, ಚಿನ್ನದ ಬಾಂಡ್ ಯೋಜನೆ. ಕೇಂದ್ರ ಸರ್ಕಾರವು 2015 ಚಿನ್ನದ ಬಾಂಡ್ ಯೋಜನೆಯನ್ನು ಜಾರಿಗೆ ತಂದಿತ್ತು. ಇದರ ಮುಖ್ಯ ಉದ್ದೇಶ ಭೌತಿಕ ರೂಪದಲ್ಲಿ ನಿಷ್ಪ್ರಯೋಜಕವಾಗಿರುವ ಚಿನ್ನವನ್ನು ಚಲಾವಣೆಗೆ ತರುವ ಮತ್ತು ಜನರ ಉಳಿತಾಯ ಮನೋಭಾವ ಬದಲಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತಂದಿತ್ತು. ಈ ಯೋಜನೆಯಡಿ ಬಾಂಡ್ಗಳನ್ನು 1 ಗ್ರಾಮ್ ಚಿನ್ನದ ರೂಪದಲ್ಲಿ ನೀಡಲಾಗುವುದು. ಹೂಡಿಕೆ ಮಿತಿ ಕನಿಷ್ಠ 1 ಗ್ರಾಮ್. 1 ಹಣಕಾಸು ವರ್ಷದಲ್ಲಿ ವ್ಯಕ್ತಿಯೊಬ್ಬ ಗರಿಷ್ಠ 4 ಕೆಜಿ ಮತ್ತು ಟ್ರಸ್ಟ್ಗಳಿಗೆ 20 ಕೆಜಿವರೆಗೆ ಖರೀದಿ ಮಿತಿ ನಿಗದಿಪಡಿಸಲಾಗಿದೆ. ಬ್ಯಾಂಕ್ಗಳು, ಆಯ್ದ ಅಂಚೆ ಕಚೇರಿಗಳು, ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ರಾಷ್ಟ್ರೀಯ ಮತ್ತು ಮುಂಬೈ ಷೇರು ವಿನಿಮಯ ಕೇಂದ್ರಗಳಲ್ಲಿ ಈ ಬಾಂಡ್ಗಳ ಮಾರಾಟ ಮಾಡಲಾಗುವುದು. ಕೈಗಾರಿಕಾ ನೀತಿ ಮತ್ತು ಉತ್ತೇಜನ ಇಲಾಖೆಯ ವರದಿಯ ಪ್ರಕಾರ, ಹೊಸ ಉದ್ಯಮಿಗಳಿಗೆ ಉತ್ತೇಜನ ನೀಡಿ ಪೂರಕ ವಾತಾವರಣ ಕಲ್ಪಿಸಿಕೊಡುವಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ? ಉತ್ತರ: ಗುಜರಾತ್. ಅತ್ಯುತ್ತಮ ಸಾಧನೆಯ ರಾಜ್ಯಗಳ ಸಾಲಿನಲ್ಲಿ ಗುಜರಾತ್ ನಂತರದ ಸ್ಥಾನದಲ್ಲಿ ಕರ್ನಾಟಕ, ಕೇರಳ, ಒಡಿಶಾ ಮತ್ತು ರಾಜಸ್ಥಾನ ರಾಜ್ಯಗಳಿವೆ. ಏನಿದು ಸ್ಟಾರ್ಟ್ಅಪ್ ಭಾರತ್ ಕ್ರಿಯಾ ಯೋಜನೆ? ಉತ್ತರ: ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ನವೋದ್ಯಮಿಗಳಿಗೆ ಉತ್ತೇಜನ ನೀಡುವ ಉದ್ದೇಶವನ್ನು ಹೊಂದಿದೆ. ಇದರ ಮುಖ್ಯ ಉದ್ದೇಶಗಳು ನವೋದ್ಯಮಿಗಳಿಗೆ ತೆರಿಗೆ ಬಿಡುವು, ಇನ್ಸ್ಪೆಕ್ಟರ್ ರಾಜ್ ವ್ಯವಸ್ಥೆಯಿಂದ ಮುಕ್ತಿ ಮತ್ತು ಬಂಡವಾಳ ಗಳಿಕೆ ತೆರಿಗೆಯಿಂದ ವಿನಾಯಿತಿಯಂತಹ ಉತ್ತೇಜನಾ ಕ್ರಮಗಳನ್ನು ಕೈಗೊಳ್ಳುವುದು. ಇಂಡಿಯಾ ಎಂಪೈರ್ ಆ್ಯಂಡ್ ಫಸ್ಟ್ ವರ್ಲ್ಡ್ ವಾರ್ ಕಲ್ಚರ್ ರೈಟಿಂಗ್ಸ್ ಇಮೇಜ್ ಆ್ಯಂಡ್ ಸಾಂಗ್ಸ್ ಕೃತಿಯ ಕರ್ತೃ ಯಾರು? ಉತ್ತರ: ಶಂತನು ದಾಸ್. ಈ ಪುಸ್ತಕದಲ್ಲಿ ಮೊದಲು ಮಹಾಯುದ್ಧಕ್ಕೆ ಅವಿಭಜಿತ ಭಾರತದ ನೀಡಿದ ಕೊಡುಗೆ, ಯುದ್ಧದಲ್ಲಿ ಪಾಲ್ಗೊಂಡ ಸಿಪಾಯಿಗಳು, ಸಿಪಾಯಿಯೇತರ ಹಾಗೂ ನಾಗರಿಕ ಅನುಭವಗಳನ್ನು ದಾಖಲಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣಾರ್ಥ ರೂಪಾಯಿ ಎಷ್ಟರ ಮೌಲ್ಯದ ಮುಖಬೆಲೆಯ ನಾಣ್ಯಗಳನ್ನು ಬಿಡುಗಡೆ ಮಾಡಲಿದ್ದಾರೆ? ಉತ್ತರ: 100 ರೂಪಾಯಿಗಳು. ರೂಪಾಯಿ 100 ಮೌಲ್ಯದ ಈ ನಾಣ್ಯವು 35 ಗ್ರಾಂ ತೂಕವಿರುತ್ತದೆ. ನಾಣ್ಯದ ಒಂದು ಬದಿಯಲ್ಲಿ ವಾಜಪೇಯಿ ಅವರ ಭಾವಚಿತ್ರವಿದ್ದು ದೇವನಾಗರಿ ಲಿಪಿಯಲ್ಲಿ ಅವರ ಹೆಸರಿರುತ್ತದೆ. ವಾಜಪೇಯಿ ಅವರ ಜನನ ಡಿಸೆಂಬರ್ 24, 1924. ಅವರ ಜನ್ಮದಿನವನ್ನು ಬಿಜೆಪಿ ಉತ್ತಮ ಆಡಳಿತ ದಿನವನ್ನಾಗಿ ಆಚರಿಸುತ್ತದೆ. ವಾಯುಮಾಲಿನ್ಯ ಕಾರಣದಿಂದಾಗಿ
ದೆಹಲಿಯ ಎಷ್ಟು ಪ್ರದೇಶಗಳು ಅತ್ಯಂತ ಅಪಾಯಕಾರಿ ಮಟ್ಟದಷ್ಟು ವಾಯುಮಾಲಿನ್ಯ ಕಣಗಳನ್ನು ಹೊಂದಿವೆ? ಉತ್ತರ 25 ಸ್ಥಳಗಳು. ಗಾಳಿಯ ಗುಣಮಟ್ಟವನ್ನು ಸೂಚಿಸುವುದು ಹೇಗೆಂದರೆ, ಒಂದು ಘನಮೀಟರ್ ಗಾಳಿಯಲ್ಲಿ ಇರುವ ಮಾಲಿನ್ಯಕಾರಕ ಕಣಗಳ ಸಂಖ್ಯೆ ಆಧರಿಸಿ ಗಾಳಿಯ ಗುಣಮಟ್ಟವನ್ನು ನಿರ್ಧರಿಸಲಾಗುತ್ತದೆ. ದೆಹಲಿಯಲ್ಲಿರುವ ಮಲಿನ ಸ್ಥಳಗಳು ಎಂದರೆ 201 330 ಮಾಲಿನ್ಯ ಕಾರಕಗಳನ್ನು ಹೊಂದಿರುವ ಸ್ಥಳಗಳು ಎರಡು. ಅತ್ಯಂತ ಮಲಿನ ಅಂದರೆ 301-400 ಮಾಲಿನ್ಯಕಾರಕ ಕಣಗಳನ್ನು ಹೊಂದಿರುವ ಸ್ಥಳಗಳ ಸಂಖ್ಯೆ 11 ಮತ್ತು ಅಪಾಯಕಾರಿಯಾಗಿರುವ ಅಂದರೆ 401-500 ಮಾಲಿನ್ಯಕಾರಕ ಕಣಗಳನ್ನು ಹೊಂದಿರುವ ಸ್ಥಳಗಳ ಸಂಖ್ಯೆ 25. ದೇಶದ ಅತ್ಯಂತ ಉದ್ದದ ರಸ್ತೆ ರೈಲು ಸೇತುವೆ ಯಾವುದು? ಉತ್ತರ ಬೊಗಿಬಿಲ್ ಸೇತುವೆ. ಈ ಸೇತುವೆಯ ಉದ್ದ 4.94 ಕಿಲೋಮೀಟರ್. ಈ ಸೇತುವೆಯು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಮಧ್ಯೆ ಸಂಪರ್ಕ ಕಲ್ಪಿಸುತ್ತದೆ. ದೇಶದ ಅತ್ಯಂತ ಉದ್ದದ ರಸ್ತೆ ರೈಲು ಬೊಗಿಬಿಲ್ ಸೇತುವೆಯನ್ನು ಮೊದಲ ಬಾರಿ ಹಾದು ಹೋಗಲಿರುವ ತನ್ಸುಕಿಯಾ ನಹರ್ಲ್ಗಾನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿರವರು December 25, 2018 ಅಂದರೆ ಇಂದು ಚಾಲನೆ ನೀಡಲಿದ್ದಾರೆ. ಚೀನಾದೊಂದಿಗೆ ಗಡಿ ಹಂಚಿಕೊಂಡಿರುವ ಅರುಣಾಚಲ ಪ್ರದೇಶದ ಗಡಿ ಭಾಗಗಳಿಗೆ ಸೇನಾ ವಾಹನಗಳ ರೈತರ ರವಾನೆಗೆ ಈ ಸೇತುವೆ ನೆರವಾಗಲಿದೆ. ಇಂಡೋನೇಷ್ಯಾದ ಸುಂಡಾ ಜಲಸಂಧಿಯ ಬೀಚ್ಗಳಲ್ಲಿ ಅಪ್ಪಳಿಸಿದ ಸುನಾಮಿಯಿಂದಾಗಿ 222 ಸಾವಿಗೀಡಾಗಿದ್ದು 800 ಮಂದಿ ಗಾಯಗೊಂಡಿದ್ದಾರೆ. ಈ ಸುನಾಮಿಗೆ ಕಾರಣವೇನೆಂದು ಹೇಳಲಾಗುತ್ತಿದೆ. ಉತ್ತರ ಅನಕ್ ಕ್ರಕೋಟೋವಾ ಜ್ವಾಲಾಮುಖಿ ಸ್ಫೋಟ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ, ಇಂಡೋನೇಷ್ಯಾದ ಕರೆನ್ಸಿ ರುಪಿಯಾ ಮತ್ತು ಇಂಡೋನೇಷ್ಯಾದ ಅಧ್ಯಕ್ಷರು ಜೋಕೋ ವಿಡೋಡೋ. ವಿವಿಎಸ್ ಲಕ್ಷ್ಮಣ್ 281 ಆ್ಯಂಡ್ ಬಿಯಾಂಡ್ ಕೃತಿಯ ಕರ್ತೃ ಯಾರು? ಉತ್ತರ ಆರ್ ಕೌಶಿಕ್. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಯಾರು? ಉತ್ತರ ಮನು ಬಳಿಗಾರ್. 84 ಕನ್ನಡ ಸಾಹಿತ್ಯ ಸಮ್ಮೇಳನವು ಧಾರವಾಡದಲ್ಲಿ ನಡೆಯಲಿದೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.